ನಾನು ಎಲ್ಲ ನಾಯಕರುಗಳ ಬಗ್ಗೆ ಏನೇನು ಪ್ರೋಗ್ರೆಸ್ ಆಗಿದೆ ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ದೀನಿ. ಈಗಾಗಲೇ ಬೆಳಗ್ಗೆಯಿಂದ ನಾನು ನಮ್ಮ ರೈತರ ಮುಖಂಡರಾದಂತ ಬಾಬಾಗೌಡ ಮಾಡಿದ್ರಿಗೆ ಭೇಟಿ ಮಾಡಿದ್ದೇನೆ. ಎಲ್ಲ ಕಮ್ಯುನಿಸ್ಟ್ ನಾಯಕರಿಗೆ ಅಪೀಲ್ ಮಾಡಿದ್ದೇನೆ. ಡ್ರೈವರ್ ಯೂನಿಯನ್, ಆಟೋ ಚಾಲಕರು, ನೇಗಿಯವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕೆಲವು ಧರ್ಮಪೀಠಗಳನ್ನು ಕೂಡ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಕೇಳ್ತಾ ಇದ್ದೀನಿ. ಅವರೆಲ್ಲ ಗೌರವದಿಂದ ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಬಹಳ ಅನುಕಂಪ ಇದೆ. ಆಮೇಲೆ ಈ ಸರ್ಕಾರ ಅವ್ರಿಗೊಂದು ಸಂದೇಶವನ್ನು ಕಳಿಸಬೇಕಾಗಿದೆ. ದಿನದಿಂದ ಏನು ನಮ್ಮ ರೈತರುಗಳು ನಿಂತಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅವ್ರನ್ನ ಇವತ್ತವರೆಗೂ ಸರ್ಕಾರ ಮಾತಾಡಿಸಿಲ್ಲ, ಅದೊಂದು ಆಕ್ರೋಶ ಇದೆ. ಇಲ್ಲಿ ಭಾಗದ ರೈತರು, ರೈತರ ಟವಲ್ ಹಾಕೊಳ್ಳದೇ ಇರ್ಬೋದು, ರೈತ ಸಂಘ ಸೇರದಿರ್ಬೋದು, 80% ಈ ಚುನಾವಣೆಯಲ್ಲಿ ನಡೀತಾರಂತ ಮಸ್ಕಿ ಇರ್ಬೋದು, ಬಸವ ಕಲ್ಯಾಣ ಇರ್ಬೋದು, ಇಲ್ಲಿರ್ಬೋದು, ಬೆಳಗಾಂ ಇರ್ಬೋದು, ಎಲ್ಲ ರೈತರೇ. ಅವರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಇದನ್ನು ಉಳಿಸ್ಕೊಳ್ಳಿಕ್ಕೆ ಅವರು ಮತ ಕೊಡಬೇಕು ಅಂತೇಳಿ ಈ ರೀತಿ ನಮ್ಮೆಲ್ಲರೂ ಮತದಾರರು ಇಂಚೆ ಬಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಲಿಂಗಾಯತ ಮತಗಳು ಮತ್ತು ಮರಾಠ ಮತಗಳು ನಿರ್ಣಾಯಕ. ಲಿಂಗಾಯತ ಮತಗಳನ್ನ ಮತ್ತು ಮರಾಠ ಮತಗಳನ್ನು ಓಲೈಕೆಗೆ ಬಿಜೆಪಿ ಸರ್ಕಾರ ನೋಡಿ, ಅವರು ಲಿಂಗಾಯತರು ಆರಂಭ ಮಾಡಲಿ, ಮಠ ಆರಂಭ ಮಾಡಲಿ, ನಮ್ಗೆ ಅವರೆಲ್ಲ ಒಂದೇ. ಲಿಂಗಾಯತರು ನಮ್ಮ ಅಣ್ಣ ತಂದಿರು, ಮರಾಠ ಅವರು ನಮ್ಮ ಅಣ್ಣ ತಂದಿರು, ಬೇರೆ ಜನಾಂಗನೂ ನಮ್ಮ ಅಣ್ಣ ತಂದಿರು, ಪರಿಶಿಷ್ಟ ಜಾತಿ ಪರಿಶಿಷ್ಟವರು ನಮ್ಮ ಅಣ್ಣ ತಂದಿರು, ನಾವೆಲ್ಲ ಒಂದು. ಅವರು ಬರೀ ಅವರು ಮಾತ್ರ ಬೇರೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಗೆಲ್ಲ ಸಮುದಾಯಗಳು ಒಂದು. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರ್ಯಾರಿಗೆ ಮತದಾನದ ಹಕ್ಕನ್ನು ಕೊಟ್ಟಿದೆ, ನಾವು ಜಾತಿ ಮೇಲೆ ರಾಜಕಾರಣ ಮಾಡೋದಿಲ್ಲ, ನಾವೇನು ನೀತಿ ಮೇಲೆ ರಾಜಕಾರಣ ಮಾಡ್ತೀವಿ. ಕಾಂಗ್ರೆಸ್ ಏನ್ ಮುಖ ಇಟ್ಕೊಂಡು ಬಂದು ಮತ ಕೇಳ್ತಾರೆ? ಬೆಳಗಾವಿ ಜಿಲ್ಲೆಗೆ ಕೊಡುಗೆ ಜಗದೀಶ್ ಶೆಟ್ರು. ಓಕೆ, ಜಗದೀಶ್ ಶೆಟ್ಟರ್ದು ಬಹಳ ಸಂತೋಷ, ಅವ್ರ ಹೇಳಿಕೆಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಆ ಜಗದೀಶ್ ಶೆಟ್ಟರ್ಗೆ ಮಾತಾಡಕ್ಕೆ ಶಕ್ತಿ ಕೊಟ್ಟಿದೀವಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಕ್ತಿ ಕೊಟ್ಟು ಅವ್ರಿಗೆಲ್ಲ ಕೂಡ ಬೇಕಾದಷ್ಟು ಸಂಘ ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳು, ರೈಲು, ಫ್ಯಾಕ್ಟ್ರಿಗಳು, ಎಲ್ಲ ಅವ್ರಿಗೆಲ್ಲ ಏನೇನು ಶಕ್ತಿ ಕೊಟ್ಟಿದೀವಲ್ಲ ಆ ಶಕ್ತಿನೇ ಸಾಕು. ಆಯ್ತು, ಮುಳುಗ ಅಂಗಡಿಗೇನೆ ಈಗ ಮುಳುಗೋ ಅಂಗಡಿಗೇನೆ ಜನ ಬಂದು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ನೋಡಿ. ಒಳ್ಳೇದಾಗ್ಲಿ, ಅವ್ರ ಯಶಸ್ಸಾಗ್ಲಿ.